Thank you.
Thank you.
sea verdad. Destrozado. Portaría a mi hermano donde quiere. A toda la hora. Toda la noche de mi junto de mí. A ese indicar y traeré. Valida de mi hermana ley. ಚಿಂತೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿರುತ್ತೇನೆ. ಅದೇನು ಅಂತ ಹೇಳಮ್ಮ ಚಿಂತೆ ಅಲ್ಲ ದೇವಂತ ಗಂಡ ತಂದೆ ತಾಯಿ ಅಂತ ಅರ್ಥ ಮಾಡಿಸಿಕೊಂಡಾಗ ನೋಡಮ್ಮ ನನ್ನ ಹೆಣ್ಣಿನ ಮನಸ್ಸು ನಿನ್ನ ಹೆಣ್ಣು ತಾನೇ ಅರ್ಥ ಆಗುತ್ತೆ. ನಿನ್ ಚಿಂತೆ ಏನಂದ್ರೆ ಅದು ನನ್ನ ಹತ್ರ ಹೇಳಮ್ಮ ಫೋನ್ ಅದೇನು ಅಂತ ಹೇಳಮ್ಮ ಸಹಿಸ್ಕೊಡಲ್ಲ
ಸಂಶೋಧನೆ ಆಗಬೇಕು. ಅದಕ್ಕೆ ನಾನೇ ನಿರ್ಧಾರ ಬಂದಿರೋದು. ನಮ್ಮ ತಂದೆ ತೋರಿ ನೀರಿಬ್ಬರೂ ಅದಕ್ಕೆ ಒಪ್ಪುತ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನೆಲ್ಲ ಕಂಡುಕೊಳ್ಳೋಣ. ಆ ಜಗನ್ಮಾತೆ ಚಾಮುಂಡೇಶ್ವರನ ನಂಬಿಕೊಂಡ್ರೆ ನಿನಗೂ ಯಾವ ಬಂಜೆತನದಲ್ಲಿ ನೋಡ್ತಿರ್ಲಿಲ್ವಲ್ಲಮ್ಮ. ಹಣ ಬರಹತೆ ಯಾರು ಹಣ ಅಲ್ಲ ಅಣ್ಣ. ಈ ಭೂಮಿ ಮೇಲೆ ಹುಟ್ಟಿಕೊಂಡ ಮೇಲೆ ಎಲ್ಲವನ್ನೂ ಅನುಭವಿಸಬೇಕಲ್ಲ. ನಿನಗಿರೋಷ್ಟು ವಿವೇಕ ನನಗೆ ಇಲ್ಲದೆ ಆಯ್ತಲ್ಲಮ್ಮ. ಸಂಪೂರ್ಣ ಜವಾಬ್ದಾರಿ ನಿಮ್ದು. ಆದಷ್ಟು ಬೇಗ ಒಂದು ಮುದ್ದಾದ ಒಬ್ಬನ ಹೆತ್ತು ಕತ್ಲಾಗಿರೋ ಈ ಮನೆಯ ಬೆರಗೋ ನಂದದೀಪ ಆಗು. ಆ ದೇವಿ ಕೃಪೆ ಸದಾ ನನ್ನ ಮೇಲಿರಲಿ. ಆಯ್ತಕ್ಕ, ಎಲ್ಲ ಇನ್ನಿಷ್ಟು ಗಂಟೆ ಆಗಲಿ.
ಕೂತು. ನನಗೆ ಒಳ್ಳೆ ಸುದ್ದಿ ತಂದಿದ್ದೀನಿ, ನಮ್ಮ ಚಿಕ್ಕತಾಯಿಗೆ ಗಂಡು ಆಗಿದೆಯಂತೆ. ಹೌದೇನ್ರಿ? ಚಾಮುಂಡೇಶ್ವರಿ ತಾಯಿ ನಮ್ಮ ಚಿಕ್ಕತಾಯಿ ದೊಡ್ಡ ತಾಯಿ ಹೇಳಿ ಕರೆಯ ತರಿಸಿದ್ರು. ಆ ದೇವಿಯ ಕೃಪೆಯಿಂದ ನನ್ನಿಬ್ಬರು ತಂಗಿಯರ ಬಾಳಿನ ಭಾಗ್ಯದ ಮೊದಲು ತೆಗಿತು. ದೊಡ್ಡ ತಾಯಿಗಿದ್ದಂತ ಚಿಂತೆ ದೂರ ಆಯ್ತು. ನನಗಂತೂ ಬಹಳ ಸಂತೋಷ ಆಗಿದೆ. Thank you.
ಒಬ್ಬ ಚಿಕ್ಕ ತಾಯಿ ಮಗ ಜನನಾಯಕನಿಗೆ ಏ ಗುತ್ತಿಗೆ 2 ವರ್ಷ ತುಂಬಿತು. ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಗುರುಕುಲಕ್ಕೆ ಹಾಕಿದ್ದಾರಂತೆ. ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಎಲ್ಲಾದರಲ್ಲೂ ಓದಲಂತೆ. ನನಗೆ ಆ ವಿಚಾರ ಕೇಳಿ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಎಷ್ಟೇ ಆದ್ರೂ ಅವನ ಚಿಕ್ಕ ತಾಯಿ ಮಗ ಅಲ್ವಾ? ನಿಮ್ಗೆ ಇನ್ನೊಂದು ಸಿಹಿ ಸುದ್ದಿ ಹೇಳುತ್ತಿದೆ. ಏನಿದೆ ದೇವಿಯರೇ? ನೀವು ತೊಂದರೆ ಆಗ್ತಿದ್ದೀರಿ. ಸರಿಯಾಗಿ ಇದೆ. ನಿಮ್ಮ ಮಗನ ನನ್ನ ಚೆನ್ನಾಗಿ ಕೊಟ್ಟು ಮತ್ತೆ
ಹೆಚ್ಚು ಮಾಡುವ ಕಾರ್ಯಗಳಿಂದ ನಮಗೆ ಮಾನಸಿಕ ನೆಮ್ಮದಿಯೇ ಇಲ್ಲದಂತಾಗಿದೆ. ಆಂತರ್ಯದ ಆಸೆಗಳನ್ನು ಅದಲಿಟ್ಟುಕೊಳ್ಳುವಂತಾಗಿದೆ. ಈ ರಾಜ್ಯದ ಬಗ್ಗೆ ಚಿಂತನೆ, ಶತ್ರುಗಳ ಬಗ್ಗೆ ಯೋಚನೆ, ಇದರಿಂದ ನನ್ನ ಮನಸ್ಸು ಬೀಸುತ್ತಿದೆ. ಅದಕ್ಕೆ ತಮ್ಮ ಅಭಿಪ್ರಾಯವೇನು? ಅಂಗನೆಯರ ಅಂಗ ಸಂಘಗಳಿಗಾಗಿ ನನ್ನ ಮನಸ್ಸು ಪರಿತಪಿಸುತ್ತಿದೆ. ಅಂತಃಪುರದಲ್ಲಿ ಮಹಾರಾಣಿ ಇದ್ದರೂ ಕೂಡ ಶಾಸ್ತ್ರೀ ವ್ಯಾಮೋಹವನ್ನು ನನ್ನ ಮನಸ್ಸು ಬಯಸುತ್ತಿದೆ. ಸುಂದರವಾದ ಸ್ತ್ರೀಯೊಡನೆ ರಾಸಲೀಲೆ ಆಡುವ ಮನಸ್ಸು ಹೆಚ್ಚುತ್ತಿದೆ. ಎಷ್ಟೆಯಾದರೂ ರಸಿಕತನದ ಚಪಲವಲ್ಲವೇ ನಂಬುದು ಅಲ್ಲವೇ ಮತ್ತೆ? ಮಹಾಪ್ರಭುಗಳು ಬಯಸಿದರೆ ಯಾರನ್ನು ಬೇಕಾದರೂ ವರಿಸಬಹುದು. ನೋಡೋಣ, ಅಂತಹ ಸುಂದರಿ ಏನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಅಂತಹವಳನ್ನು ವರಿಸದೆ ಬಿಡುವವನಲ್ಲ ಈ ಸಾರ್ವಭೌಮನು ಅಲ್ಲವೇ? ಆಗಲಿ ಆಗಲಿ, ದೇವರ ಗುಡಿಗೋಗಿ ತಾಯೋ ದೇವರ ಕಂಡೆ, ದೇವರ ಗುಡಿಗೋಗಿ ತಾಯೋ ದೇವರ ಕಂಡೆ, ವರವನ್ನು ನೀಡೋ ಶಿಕ್ಕೋ ಬಾರಯಾಗಿರಪ್ಪ. ಏನ್ ಚೌಣಾಯ್ಕ, ಹಾಡಾಡ್ಕೊಂಡು ಸಂತೋಷ ಆಗಿದೀಯಾ? ಹಿಂಗೆ ಕೋಟೆ ಕಡೆ ಬರೋದಿಲ್ವೇನು? ಈಗ ಅಲ್ಲಿಂದ ಬಂದಿರ್ತಾನಪ್ಪ, ತಗೋ ಅಡ್ಕೊಳ್ಳೋದಲ್ಲ. ಇಲ್ಲ ಚೌಣಾಯ್ಕ, ನಾನು ಮನೆಗೆ ಬೇಗ ಹೋಗಿ ಮಗಳು ಅರವಿಂದಮ್ಮಳಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ತಡ ಆದ್ರೆ ಮಗಳು ಮುನಿಸ್ಕೊಳ್ತಾಳಪ್ಪ. ದೇವಪ್ಪ, ನಿನ್ನ ಮಗಳು ಅರಿವು ಅಮ್ಮನಿಗೆ ದೇವ್ರ ಅಂದ್ರೆ ಅದೇನ್ ಶಕ್ತಿ ಭಕ್ತಿ ಏನ್ ನಯಾಗಿನಯ್ಯ? ಇಂತ ಮಗಳು ಪಡೆದಿರೋನು ನೀನೇ ಪುಣ್ಯ ತಪ್ಪಣೆ. ಇಂತ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಪುಣ್ಯಾತ್ಮ ಎಲ್ಲಿದಾನು ಹೇಗಿದಾನು? ಎಲ್ಲಿಗೂ ಯಾಕೆ ಹೋಗ್ಬೇಕು ಚೋಳನಾಯ್ಕ? ಮತ್ತೆ ಆಗಲೇ ಬಂದು ಹುಡುಕ್ಬಿಟ್ಟಿದ್ಯೇನು? ಯಾರಯ್ಯ ಪುಣ್ಯಾತ್ಮ? ನನ್ನ ತಂಗಿ ಚಿಕ್ಕ ತಾಯಮ್ಮನ ಮಗ ಜಲನಾಯ್ಕ. ಅವನಿಗಿಂತ ಗಂಡು ಬೇಕಾ? ನನ್ನ ಮಗನನ್ನ ಕೊಟ್ಟು ಅವನಿಗೇ ಮದುವೆ ಮಾಡೋದು ಅಂತ ನನ್ನ ತಂಗಿಯರಿಗೆ ಮಾತು ಕೊಟ್ಟಿದ್ದೀನಪ್ಪ. ಒಳ್ಳೇದಾಯ್ತು. ಜಲದಪ್ರಾಯಕನ ಮಗ ಜಲನಾಯಕನು ಕೂಡ ಬಹಳ ಬುದ್ಧಿವಂತ ವಿದ್ಯಾವಂತ, ಅಷ್ಟೇ ಅಲ್ಲದೆ ಧೈರ್ಯಶಾಲಿ. ನಿನ್ನ ಮಗಳಿಗೂ ಅವನಿಗೂ ಈಡಿ ಜೋಡಿ ಬಹಳ ಚೆನ್ನಾಗಿರುತ್ತೆ. ಮದುವೆ ಯಾವಾಗ ಇಟ್ಕೊಂಡಿದ್ಯಾ? ಬರೋ ಶ್ರಾವಣ ಮಾಸದಲ್ಲೇ ಮದುವೆ ಮುಗಿಸ್ಕೋಬೇಕು ಅಂತಿದ್ದೀನಿ. ನಮ್ಗೊಳ್ಳೆ ಸಿಹಿ ಊಟ ಖಂಡಿತ. ಮದುವೆ ಬಂದು ನವದಂಪತಿಗಳಿಗೆ ಆಶೀರ್ವಾದ ಮಾಡಿ, ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡು. ಇನ್ನು ಮುಂದೆ ಚಿಕ್ಕ ತಾಯಿ ದೊಡ್ಡ ತಾಯಿ ಮನೇನೇ ನಿನಗೆ ಸರ್ವಸ್ವ. ನಮ್ಮ ಅವರ ಮನಸ್ಸಿಗೆ ನೋವಾಗದ ರೀತಿ ನೀನ್ ನೋಡ್ಕೋಬೇಕಂತ. ಆಯ್ತಪ್ಪಾಜಿ. ಅಮ್ಮ, ಗಂಡನ ಮನೆ ಬೆಳಕಾಗಿ ಅವರ ವಂಶದ ಕೀರ್ತಿಯನ್ನು ಬೆಳಗಿಸುವ ಹೆಣ್ಣಾಗಿ ಎಲ್ಲರ ತಾಯಿನ ಕಣ್ಣಾಗಿ ಬಾಳ್ಬೇಕಮ್ಮ. ಆಯ್ತಮ್ಮ. ದೊಡ್ಡ ತಾಯಿ, ಚಿಕ್ಕ ತಾಯಿ, ಇನ್ಮೇಲೆ ನಿಮ್ಮ ಹೊಣೆ ನಿಮಗೆ ಸೇರುತ್ತಮ್ಮ. ಅಕ್ಕಿ ಅಡಿಗೆ ನಿಮ್ಮ ಬರೀ ನಿಮ್ಮ ಸೊಸೆ ಅಲ್ಲ, ಮೊದ್ಲಿಗಿಂತ ಹೆಚ್ಚು. ನಿಜ ಅಕ್ಕಿ, ಅಡಿಗೆ ನಮ್ಮನ್ನ ನಮ್ಮ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀರಿ. ನೀವ್ ಯಾವ ಚಿಂತೆನೂ ಮಾಡಬೇಡಿ. ಆ ನಂಬಿಕೆ ನಂಬಿಕೆ ಹೊರಡೋಣ. ಜಗತ್ನಲ್ಲಿರೋರ್ಗೆಲ್ಲ ಮದುವೆ ಆಯ್ತು, ನನಗ್ ಮದುವೆನೇ ಆಗ್ಲಿಲ್ವಲ್ಲೋ. ನಿನ್ ವಯಸ್ಸಾಯ್ತು ಹೇಳಿ, ಮದುವೆ ಅಂತೂ ಆಗ್ಲಿಲ್ಲ. ಹೋಗ್ಲಿ ಬಿಡು, ಮುಂದಿನಂತಾರು ಮದುವೆ ಆಗಿ ಸುಖವಾಗಿರುವಂತೆ. ನೀನು ಕುತ್ಗೆ ಸಾಯ್ತಿನಿ ಯಾಕ? ಈ ಜನ್ಮದಲ್ಲಿ ಸಿಗದೆ ಇರೋ ಸುಖ ಮುಂದಿನ ಜನ್ಮಕ್ಕೆ ಹಾಕ್ಬೇಕು ನನ್ಗೆ. ಅದು ಸರಿ ಅನ್ನು ಅಲ್ಲ, ಮುಂದಿನಂತಲ್ಲಿ ನೀನ್ ಮನಸ್ಸು ಮಾಡಿ ಹುಡ್ತಾ ಅಂತ ಹೆಂಗ್ ನಂಬುದು? ನಾಯಿನು ಕೋತಿನು ಕೂಬೆ ಆಗ್ಬಿಟ್ಬಿಟ್ರೆ ಏನ್ ಮಾಡೋದು? ನೀನ್ ಹೇಳೋದು ಸರಿನೆ, ಆಗ ನನಗೆ ಹೆಣ್ಣು ಯಾರು ಬರ್ಬೇಕು? ನಾಯಿನೋ ಕೋತಿನೋ ಕೂಬೆನೇ ಮದುವೆ ಆಗ್ಬೇಕು ಅಷ್ಟೇ. ಸಾಕಿ ಅಣ್ಣ,
ಹೋಗೋರು ಮದ್ವೆ ಮದ್ವೆ ಅಂತಾನೆ ಇರು. ಅತ್ತೆ ನಾನ್ ಕೆಲಸ ಮಾಡ್ತೀನಿ ಹೋಗಿ ಅತ್ತೆ. ಬೇಡಮ್ಮ, ಈಗ ತಾನೇ ಮದ್ವೆ ಬಂದಿದ್ಯ, ಆಗ್ಲೇ ಕೆಲಸ ಶುರು ಮಾಡ್ತೀಯೇನು? ಏನು ಬೇಡ, ಮನೆಯಲ್ಲಿ ನಿಮ್ ಗಂಡನ ಜೊತೆ ಸಂತೋಷವಾಗಿರು, ಕೆಲಸನೆಲ್ಲ ನಾನು ನೋಡ್ಕೋತೀನಿ. ಹೋಗಿ ಅತ್ತೆ, ನೀವು ಹೇಗೆ ಹೇಳ್ತೀರಾ ಚಿಕ್ಕತ್ತೆನೂ ಹಾಗೆ ಹೇಳ್ತಾರೆ. ನನಗೆ ಮನೆ ಸುಮ್ಮನೆ ಕೂತ್ಕೊಳ್ಳಕ್ಕೆ ಬೇಸರ ಆಗುತ್ತೆ. ಅರ್ಜಿನಮ್ಮ, ನಿನಗೆ ಜಾಸ್ತಿ ಬೇಸರ ಆದ್ರೆ ನಾನು ಹೇಳಿದಾಗ ಮಾಡಿ. ಏನ್ ಹೇಳಿ ಚಿಕ್ಕತ್ತೆ? ಮನೆಯಲ್ಲಿ ದೇವ್ರ ಪೂಜೆ ಮಾಡು, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡು. ಅಮ್ಮ ತಾಯಿ, ಆದಷ್ಟು ಬೇಗ ನನಗೆ ಮುದ್ದಾದ ಮಗುನ ಕರುಣಿಸಮ್ಮ ಅಂತ ಆ ದೇವ್ರ ಹತ್ರ ಬೇಡ್ಕೊ ಅಲ್ವಾಕ್ಕ? ಹೌದಮ್ಮ, ಅಷ್ಟೇ ನನ್ ಕೆಲ್ಸ. ಹೋಗಿ ಅತ್ತೆ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ಹುಡುಗಾಟ ಅಲ್ಲ ಇದು, ನಿನ್ ಮೇಲಿಟ್ಟಿರೋ ಪ್ರೀತಿ. ಅರ್ವಿನಮ್ಮ, ನೀನು ನಮ್ಮನೆ ಬೆಳಗ್ಗೆ ಬಂದಿರೋ ನಂದಾ ದೀಪ, ಅದು ಅಲ್ದೆ ನಮ್ ಮುದ್ದಿ ನನ್ನ ಮಗ ನೀನು. ನಿನ್ ಕೈಯಲ್ಲಿ ಕೆಲಸ ಮಾಡಿಸೋದಕ್ಕೆ ನಮ್ ಮನ್ಸು ಒಪ್ಪೋದೇ ಇಲ್ಲಮ್ಮ. ಹೋಗ್ಲಿ, ಯಾವ್ದಾದ್ರೂ ಸರಳವಾದ ಕೆಲಸ ಆದ್ರೂ ಹೇಳಿ. ಏನು ಬೇಡ ಅಂತ ಹೇಳಿದ್ನಲ್ಲ ದೊಡ್ಡತೆ, ನೀವಾದ್ರೂ ಹೇಳಿ. ನೋಡಮ್ಮ, ಮೊನ್ನೆ ತಾನೆ ನಮ್ ಹಸು ತರು ಹಾಕಿದೆ, ಅದನ್ನ ಹೊಡ್ಕೊಂಡು ಹೋಗಿ ಹೊಲದಲ್ಲಿ ಮೇಯಿಸ್ಕೊಂಬಾ. ಆಗ್ಬೋದಾ? ಅಪ್ಪಾ, ನನ್ಗೀಗ ಸಮಾಧಾನ ಆಯ್ತು, ಈಗಲೇ ಹಸು ಕರುನ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತೀನಿ. ಸರಿ ಅರ್ವಿನಮ್ಮ, ದಾರಿಲಿ ಕಲ್ಲು ಮುಳ್ಳು ಇರುತ್ತೆ, ಜೋಪಾನ್ ಹೋಗ್ಬಾ. ಆಯ್ತು ಅಂದ್ರೆ. ಒಳ್ಳೆ ಹುಡುಗಿ. ಏ ತಂದೆ, ಯಾಕೆ ಸುಮ್ಮನೆ ನಿಂತಿದ್ದೆ? ಹೋಗ್ಲಿ, ಯಾಕೆ ಮೇಯುವುದಿಲ್ವಾ? ಅಲ್ಲಿ ನೋಡಿ, ಯಾವುದೋ ಒಂದು ಹೆಣ್ಣು ತನ್ನ ಜಡೆಯಿಂದಲೇ ಕರುವಿನ ಕೋಳಿಗೆ ಹಗ್ಗದಂತೆ ಕಟ್ಟಿಕೊಂಡು ಎಳೆದುಕೊಂಡು ಹೋಗುತ್ತಿದ್ದಾಳಲ್ಲ, ಆಕೆ ಯಾರಿರಬಹುದು? ಬಳಿಗೆ ಹೋಗಿ ನೋಡಿದರಾಯ್ತು. ಬನ್ನಿ, ನಡೆಯಿರಿ. ಪ್ರಭು, ಇನ್ನು ಸನಿಹಕ್ಕೆ ಹೋಗೋಣವೇ? ಬೇಡ, ಇಲ್ಲಿಂದಲೇ ನೋಡೋಣ. ಆಹಾ, ಅಮೋಘವಾದ ಸೌಂದರ್ಯ, ಎಂತಹ ಚೆಲುವು!
ಎಂತಹ ಅಂದ ರಂಬೆ ಊರ್ವಶಿ ಅಪ್ಸರಿಯರ ಸೌಂದರ್ಯವನ್ನೆಲ್ಲ ಏಕೆ ಪಡೆದು ಧರೆಗಿಳಿದು ಬಂದಂತೆ ಕಾಣುತ್ತಿವೆ. ಹಾಲಿನಂತಹ ಮೈಬಣ್ಣ, ಬಳಿಯುವಂತಹ ಮೀನಿನ ಕಣ್ಣುಗಳು, ದಾಳಿಂಬೆ ಎಸಳುವಂತಹ ತುಟಿಗಳು, ಕೆಂದಾವರೆಯಂತಹ ಮೊಗವು, ನಾನು ಇದುವರೆಗೂ ಕಂಡರಿಯದ ಚೆಲುವು. ಆ ಬ್ರಹ್ಮನೇ ಇಡೀ ಜಗತ್ತಿನ ಸೌಂದರ್ಯವನ್ನೆಲ್ಲ ಕೂಡಿಸಿ ಎರಕ ಹೊಯ್ದು ಈ ಹೆಣ್ಣನ್ನು ಸೃಷ್ಟಿಸಿರಬೇಕು. ಏನು ಕಾಂತಿ, ಎಂತಹ ತೇಜಸ್ಸು, ಎಂತಹ ದಂತದ ಬೊಂಬೆಯನ್ನೇ ನನ್ನವಳನ್ನಾಗಿ ಪಡೆಯಬೇಕು. ಮಂತ್ರಿಗಳೇ, ಮಹಾಪ್ರಭು, ಎಂತಹ ಹೆಣ್ಣು ನನಗೆ ಸಿಗಬೇಕೆಂದು ಹಗಲಿರುಳು ನಾನು ಪರಿತಪಿಸುತ್ತಿದ್ದೆನು. ಅಂತಹ ಸುಂದರವಾದ ಹೆಣ್ಣನ್ನು ನಾನು ನೋಡುತ್ತಿದ್ದೇನೆ. ಇವಳನ್ನು ನಾನು ಒರಿಸಲೇಬೇಕು, ಇವಳು ನನ್ನವಳಾಗಲೇಬೇಕು. ಮಂತ್ರಿಗಳೇ, ಇವಳು ಯಾರೆಂದು ನೀವು ಬಲ್ಲಿರಾ? ಪ್ರಭು, ಇವಳು ನಮ್ಮ ದಳವಾಯಿ ಬೀರಪ್ಪನ ಮಗಳು, ಅರಿವಿಳಮ್ಮ. ಏನು, ನಮ್ಮ ದಳವಾಯಿ ಬೀರಪ್ಪನವರ ಮಗಳೇ? ಒಳ್ಳೆಯದೇ ಆಯಿತು. ನಮ್ಮ ಬೀರಪ್ಪನವರಿಗೆ ಇಂತಹ ಸುಂದರವಾದ ಹೆಣ್ಣು ಮಗಳಿದ್ದಾಳೆಂದು ನಮಗೆ ತಿಳಿದೇ ಇರಲಿಲ್ಲ. ದಳವಾಯಿ ಬೀರಪ್ಪನನ್ನು ನಾಳೆ ಅರಮನೆಗೆ ಬರಹೇಳಿ. ಅಪ್ಪಣೆ ಮಹಾಪ್ರಭು. ಬನ್ನಿ ಹೋಗೋಣ. ಗುರುಮಾನದಲ್ಲಿ ನಿನ್ನ ಮಗಳನ್ನು ಕಂಡಾಕ್ಷಣದಿಂದ ಮಹಾರಾಜರು ಅವಳನ್ನೇ ಮದುವೆಯಾಗಬೇಕೆಂದು ಇಚ್ಛಿಸಿದ್ದಾರೆ. ಇದಕ್ಕೆ ನೀನು ಒಪ್ಪಿದರೆ ನಾಳೆಯೇ ಸ್ವತಃ ಮಹಾರಾಜರು ಉಡುಗೊರೆಯೊಂದಿಗೆ ನಿನ್ನ ಮನೆಗೆ ಬರುತ್ತಾರೆ. ಇದಕ್ಕೆ ನೀವೇನು ಬೀಳುವೆ ವೀರಪ್ಪ ನಾಯಕ? ಒಂದು ಹೆಣ್ಣಿಗೆ
ಸೂಚಿಸುತ್ತಲೆಂದು ಹೇಳಿಕೊಂಡು ಮರೆ ಹೊತ್ತಿಸಬೇಡ. ನನ್ನ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರುವ ಮೂಳೆಯದ ಹಾವನೇನು? ನಿನಗೆ ಇಷ್ಟೊಂದು ದುರಹಂಕಾರವೇ? ಕಡೆಯದಾಗಿ ನಿನಗೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನೀನಾಗಿಯೇ ನೀನು ನಿನ್ನ ಮಗನನ್ನು ಕರೆದುಕೊಂಡು ಬಂದು ನನಗೆ ಒಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ಗಂಡು ನಡೆದು ಸುಖದಿಂದು ಬಾಳುತ್ತಿರುವ ಹೆಂಡತಿಯನ್ನು ಏರ್ಪಡಿಸಿ ಆಕೆಯನ್ನು ತಿಂದು ನಿಮಗೆ ಒಪ್ಪಿಸುವುದು ಯಾವ ನ್ಯಾಯ? ಇದು ಅನ್ಯಾಯವಿಲ್ಲದೆ ನನಗೆ ನ್ಯಾಯ ಅನ್ಯಾಯಗಳ ಬೋಧನೆಯನ್ನು ಮಾಡುವಷ್ಟು ಹೆಚ್ಚಾಗಿ ನಿಮಗೆ. ಮತ್ತೊಮ್ಮೆ ನನ್ನೆದುರು ಬಾಯಿ ತೆರೆದರೆ ನಿನ್ನ ನಾಲಿಗೆಯನ್ನು ಸೀಳಿಸಿಬಿಟ್ಟೇನು. ಎಚ್ಚರಿಕೆ, ಏಳು ದಿನಗಳ ಒಳಗಾಗಿ ನೀನೇ ನಿನ್ನ ಮಗಳನ್ನು ಕರೆತಂದು ನನಗೆ ಒಪ್ಪಿಸದಿದ್ದರೆ ಸ್ವತಃ ನಾನೇ ಬಂದು ನಿನ್ನ ಮಗಳನ್ನು ಬಲತ್ಕಾರವಾಗಿ ಎಳೆದುಕೊಂಡು ವಿವಾಹವಾಗಿ ನಂತರ ನಿನಗೆ ಮರಣ ದಂಡನೆಯನ್ನು ವಿಧಿಸುತ್ತೇನೆ. ನಮ್ಮ ಮಾತನ್ನು ಮೀರಿ ನಡೆದರೆ ಅರಕಂಡದ ಶಿಕ್ಷೆ. ಮತ್ತೊಮ್ಮೆ ಯೋಚಿಸು, ನಿನ್ನ ಮಗಳನ್ನು ನನಗೆ ಒಪ್ಪಿಸಿ ಸುಖದಿಂದ ಕಾಡಿದೆಯೋ ಇಲ್ಲ ನನ್ನ ಮಾತನ್ನು ಮೀರಿ ಶಿರಶ್ಚೋದನ ಮಾಡಿಸಿಕೊಂಡಿದೆಯೋ? ಏಳು ದಿನಗಳ ಕಡಿಮೆ ನೀಡುತ್ತೇನೆ, ಅಷ್ಟರೊಳಗೆ ನಿನ್ನ ಮಗಳನ್ನು ಕರೆದುಕೊಂಡು ಬಂದು ನನಗೆ ಒಪ್ಪಿಸಬೇಕು. ಕರೆಯುತ್ತೆ
I'm gonna go get some more.
ಸಿಗಲಿಲ್ಲವೆಂದು ನಮ್ಮ ಸೈನಿಕರು ಹಿಂದಿರುಗಿ ಬಂದಿದ್ದಾರೆ. ನನ್ನ ಗೂಢಾಚಾರಿಗಳು
ಹೌದು, ನಿಮ್ಮ ಮನೆಯನ್ನು ಕೇಳಿ ನಾನು ತಂದಿದ್ದೇನೆ. ವಿಶೇಷ ಕಟ್ಟೆ ನಿಮಗೆಲ್ಲ ಸುರಕ್ಷಿತವಾಗಿದೆ.
ನಿಮ್ಮ ಜೊತೆ ನಾನು ಬರ್ತೀನಿ. ನಿನ್ನನ್ನು ಬಿಟ್ಟಿರೋದಕ್ಕೆ ಹೇಗೆ ಸಾಧ್ಯ? ಇವರೆಲ್ಲರ ರಕ್ಷಣೆಗೋಸ್ಕರ ಆ ದೇವಿಯಿಂದ ಬರ ಪಡೆಯೋಣ. ಅಣ್ಣ, ನಾವು ಹಿಂತಿರುಗಿ ಬರಬಾರದು. ಅಡಿ ನಮ್ಮ ಜವಾಬ್ದಾರಿ ನಿಂತಿ. ನಾವಿನ್ನು ಬರ್ತೀವಲ್ಲ, ನಿಮ್ಮಿಬ್ಬರಿಗೂ ಒಳ್ಳೇದಲ್ಲ. ನೀವು ತಪಸ್ ಮಾಡಿ ಆ ದೇವಿಯವರನ್ನು ಕರ್ಕೊಂಡು ಸುರಕ್ಷಿತವಾಗಿ ಮನೆ ಬನ್ನಿ. ನೀವು ಬರೋದನ್ನೇ ನಾನೆಲ್ಲ ಕಾಪಾಡ್ತೀನಿ. ನೀವು ಹಿಂದಿರು ಬರೋದನ್ನೇ ನಾನು ಕಾಪಾಡ್ತೀನಿ. ಅತ್ತಿ, ದೇವಿ ಸ್ವರೂಪನಾದ ನೀವಿಬ್ಬರು ಬರುವವರೆಗೂ ನಾನೊಬ್ಬರೇ ಹೇಗೆ ಕಾಡಿಕೊಳ್ಳಿ? ಅತ್ತಿ, ನಾನು ಕರ್ಕೊಂಡು ಹೋಗಿ ನೀನು ನಿಮ್ಮಲ್ಲಿರು ಕಣ್ಣಿದ್ದಾಗ ನೀನೇ ಜೊತೆಗಿದ್ರೆ ಹೇಗಮ್ಮ? ಅದೇ ನಮ್ಮ ನಾ ಹಿಂತಿರುಗಿ ಬರೋವಾಗ ನಿನ್ನ ತಂದೆ, ನಿನ್ನ ಮಗ, ನಿನ್ನ ತಂದೆ ತಾಯಿ ಹಾಗೂ ಸಕಲ ನಮ್ಮ ಪರಿವಾರದ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ನಾವು ಆದಷ್ಟು ಬೇಗ ಮರಳಿ ಬರ್ತೀವಿ. ಹ್ಮ್, ಸರಿ ಅತ್ತೆ. ಚಿಕ್ಕಳೆ, ನೋಡೋಣ. ಸರಿ ಅತ್ತೆ. ಆ ದೇವಿ ಚಾಮುಂಡೇಶ್ವರಿ ಕೃಪೆ ಎಲ್ಲರ ಮೇಲೂ ಇರಲಿ. ನಾವು ಬರ್ತೀವಿ. ದೂರದಲ್ಲಿ ಸೈನಿಕರು ದಂಡೆ ಬರ್ತಾ ಇದೆಯಲ್ಲ. ಅಯ್ಯೋ, ಬರೀ ಸೈನಿಕರ ಜೊತೆ ಎಚ್ಚರನೇ ಬರ್ತಾ ಇದ್ದಾರೆ. ಈ ವಿಷಯ ಎಲ್ಲರಿಗೂ ತಿಳಿಸಿದೆ. ಹೇಗೆ ಮಾಡಿ
ಸಮಯದಲ್ಲಿ ಬರ್ತಾ ಇತ್ತು ತಾಯಿ ಬೇರೆಯಲ್ಲಿ. ಯಾವ ಮಾರ್ಕೆಟ್ಗೆ ಹೋಗೋದನ್ನು
ಮಾಡಿದ್ದು ಒಂದು ಗಿಡಕ್ಕೆ ತಲೆಯನ್ನು ಕತ್ತರಿಸಲಾಗಲಿಲ್ಲ. ನಮ್ಮನ್ನು ಕ್ಷಮಿಸುತ್ತಾನೆ.
Thank you.
Thank you.